ಡಿ ಕೆ ಶಿವಕುಮಾರ್ ಅವರ ಬಂಧನದ ಬೆನ್ನಲ್ಲೇ ಒಂದೊಂದೇ ಅಕ್ರಮಗಳ ಬಯಲಿಗೆ ಬರ್ತಾ ಇದೆ. 8.5 ಕೋಟಿ ರೂಪಾಯಿ ಹಾರ್ಡ್ ಕ್ಯಾಶ್ನ ಮೂಲ ಹುಡುಕಿಕೊಂಡು ಹೋದವರಿಗೆ 60 ಕೋಟಿ ರೂಪಾಯಿ ಹವಾಲಾ ವ್ಯವಹಾರದ ಮಾಹಿತಿ ಸಿಕ್ಕಿದೆ ಅನ್ನುವಂಥದ್ದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಇಬ್ಬರು ಹವಾಲಾ ಏಜೆಂಟ್ಗಳ ಇಡಿ ಎದುರು ಬಾಯಿ ಬಿಟ್ಟಿರುವಂತಹ ಸತ್ಯಗಳು ಡಿ ಕೆ ಶಿವಕುಮಾರ್ ಪಾಲಿಗೆ ಉರುಳಾಗಬಹುದು. ಇಬ್ಬರು ಹವಾಲಾ ಏಜೆಂಟ್ಗಳ ಮಾಫಿ ಸಾಕ್ಷಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪ್ರಕರಣದಲ್ಲಿ. ಕಾಂಗ್ರೆಸ್ ನಾಯಕ ಚಿದಂಬರಂ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೂ ಸಂಪರ್ಕ ಇದೆ. ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ರಾಷ್ಟ್ರ ರಾಜಕಾರಣದ ಗಾಡ್ ಫಾದರ್ಗೂ ಡಿ ಕೆ ಶಿವಕುಮಾರ್ಗೂ ಲಿಂಕ್ ಇದೆ. ಅಹಮದ್ ಪಟೇಲ್ಗೂ ಡಿ ಕೆ ಶಿವಕುಮಾರ್ಗೂ ಸಂಪರ್ಕ ಇದೆ ಅನ್ನುವ ಮಾಹಿತಿಯನ್ನ ಈ ಪ್ರಕರಣದ ಅಪ್ರೂವರ್ಗಳು ಮಾಫಿ ಸಾಕ್ಷಿಗಳ ಬಾಯಿ ಬಿಟ್ಟಿದ್ದಾರೆ ಈ ಸತ್ಯವನ್ನು. ಕರ್ನಾಟಕದಿಂದ ರಾಜ್ಯಸಭೆಗೆ ಚಿದಂಬರಂ ಆಯ್ಕೆಯಾಗೋದಕ್ಕೆ ಬಯಸಿದ್ರು, ಶಾಸಕರನ್ನ ಖರೀದಿಸೋದಕ್ಕೂ ಸಿದ್ಧರಾಗಿದ್ರು. ಅದಕ್ಕೆ ಬೇಕಾದ ಹಣವನ್ನು ಹವಾಲಾ ಮಾರ್ಗದ ಮೂಲಕ ತಲುಪಿಸೋದಕ್ಕೆ ಸಿದ್ಧತೆ ನಡೆದಿತ್ತು. ಇಬ್ಬರು ಮಾಫಿ ಸಾಕ್ಷಿಗಳು ಅಪ್ರೂವರ್ಗಳು ಇಡಿ ಎದುರು ನೀಡಿರುವಂತಹ ಹೇಳಿಕೆ ಇದು. ಡಿ ಕೆ ಶಿವಕುಮಾರ್ ಅವರಿಗೂ ಚಿದಂಬರಂಗೂ, ಡಿ ಕೆ ಶಿವಕುಮಾರ್ ಅವರಿಗೂ ಅಹಮದ್ ಪಟೇಲ್ಗೂ ಇರುವ ಹಣಕಾಸಿನ ಸಂಪರ್ಕ ಸಂಬಂಧದ ಬಗ್ಗೆ ಬಾಯಿ ಬಿಟ್ಟಿದ್ದಾರೆ ಇಬ್ಬರು ಮಾಫಿ ಸಾಕ್ಷಿಗಳು. ಹಣ ಸಾಗಿಸೋದಕ್ಕೆ ಶರ್ಮಾ ಟ್ರಾವೆಲ್ಸ್ನ ವಾಹನಗಳನ್ನು ಬಳಸಿಕೊಳ್ಳಲಾಗಿತ್ತು. ಈ ಇಬ್ಬರು ಮಾಫಿ ಸಾಕ್ಷಿಗಳು ಕೊಟ್ಟಂತಹ ಮಾಹಿತಿಯ ಆಧಾರದ ಮೇಲೆ ಪ್ರಶ್ನೆ ಕೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಯಥಾ ಪ್ರಕಾರ ನನಗೇನು ಗೊತ್ತಿಲ್ಲ ಅಂತ. ಹವಾಲಾ ಏಜೆಂಟ್ಗಳು ಅಪ್ರೂವರ್ ಆಗಿದ್ದಾರೆ ಈ ಪ್ರಕರಣದಲ್ಲಿ, ಮಾಫಿ ಸಾಕ್ಷಿಗಳಾಗಿದ್ದಾರೆ. ನನ್ನ ಕೊಲೀಗ್ ಅವಿನಾಶ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಅವಿನಾಶ್, ಇದ್ಯಾಕೋ ಉರುಳಾಗೋ ಹಾಗೆ ಕಾಣಿಸ್ತಾ ಇದೆ ಈಗ ಬರ್ತಾ ಇರುವಂತಹ ಮಾಹಿತಿ? ಅಜಿತ್, ಇದು ಕೇವಲ ಕರ್ನಾಟಕ ರಾಜಕಾರಣದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತ ರಾಜಕಾರಣದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿಸುವಂತಹ ಪ್ರಕರಣ ಅಂತ ಈಗ ಸ್ವಲ್ಪವೇ ಸ್ವಲ್ಪವಾಗಿ ಬೆಳಕಿಗೆ ಬರ್ತಾ ಇದೆ. ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಡಿ ಕೆ ಶಿವಕುಮಾರ್ ಅವರ ಹಣದ ವ್ಯವಹಾರದಲ್ಲಿ ಅದನ್ನು ಹವಾಲಾ ಮಾರ್ಗಗಳ ಮೂಲಕ ಸಾಗಿಸುತ್ತಿದ್ದಂಥ ಇಬ್ಬರು ಹವಾಲಾ ಏಜೆಂಟ್ಗಳು ಅಪ್ರೂವರ್ಗಳಾಗಿ ಬದಲಾಗಿದ್ದಾರೆ. ಅವರು ಇಡಿ ಮುಂದೆ ಹೇಳಿಕೆ ಮತ್ತು ಸಂಪೂರ್ಣ ವಿವರವನ್ನು ಬಿಚ್ಚಿಟ್ಟಿದ್ದಾರೆ, ಯಾವ ರೀತಿ ನಾವು ಹಣ ಸಾಗಾಟ ಮಾಡ್ತಿದ್ವಿ ಅನ್ನೋದನ್ನು. ಅದರಲ್ಲಿ ಇಬ್ಬರು ರಾಷ್ಟ್ರ ರಾಜಕಾರಣದ ಮಹಾನ್ ಘಟನಾಟಗಟಿಗಳು, ಈಗ ಆಲ್ರೆಡಿ ಒಬ್ಬರು ಚಿದಂಬರಂ ಅವರು ಬಂಧನಕ್ಕೊಳಗಾಗಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ, ಮತ್ತೊಬ್ಬರು ಅಮಿತ್ ಶಾ ಅವರ ರಾಜಕೀಯ ಎದುರಾಳಿ ಅಹಮದ್ ಪಟೇಲ್. ಯಾವ ಅಹಮದ್ ಪಟೇಲ್ಗೋಸ್ಕರ ಡಿ ಕೆ ಶಿವಕುಮಾರ್ ಒಂದು ದೊಡ್ಡ ರಿಸ್ಕನ್ನು ತೆಗೆದುಕೊಂಡ್ರು, ಆ ಅಹಮದ್ ಪಟೇಲ್ ಅವ್ರಿಗೂ ಕೂಡ ಈ ಪ್ರಕರಣ ಉರುಳಾಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈಗ ಆಲ್ರೆಡಿ ಇಡಿ ಅವರ ಚಟುವಟಿಕೆಗಳ ಮೇಲೆ ಕಂಡಿಟ್ಟಿದೆ. ಈಗ ಒಂದು 4-5 ದಿನಗಳ ಹಿಂದೆ ಬೇಸಿಕಲಿ ಅಪ್ರೂವರ್ ಆಗಿರುವಂತಹ ಹವಾಲಾ ಏಜೆಂಟ್ ಹೇಳ್ತಾ ಇರುವಂತದ್ದು, ಪಿ ಚಿದಂಬರಂ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗೋದಕ್ಕೆ ಬಯಸಿದ್ರು, ಇದಕ್ಕಾಗಿ ಶಾಸಕರ ಖರೀದಿಯ ವ್ಯವಹಾರ ಕೂಡ ಮಾತುಕತೆಯಾಗಿತ್ತು, ಅದಕ್ಕೆ ಡಿ ಕೆ ಶಿವಕುಮಾರ್ ಒಪ್ಪಿಕೊಂಡಾಗಿತ್ತು. ಆದರೆ ಕಾಂಗ್ರೆಸ್ನ ಸ್ಥಳೀಯ ನಾಯಕರು, ಕರ್ನಾಟಕದ ನಾಯಕರು ಒಪ್ಪಲಿಲ್ಲ ಅನ್ನುವ ಕಾರಣಕ್ಕಾಗಿ ಚಿದಂಬರಂ ಅವರ ಆಯ್ಕೆ ಆಗಲಿಲ್ಲ. ಆನಂತರ ಅವರು ಮಹಾರಾಷ್ಟ್ರದಿಂದ ಆಯ್ಕೆಯಾದರು. ಹೌದು, ಆ ಸಂದರ್ಭದಲ್ಲಿ ಪ್ರತಿ ಶಾಸಕರಿಗೂ 2 ಕೋಟಿ ರೂಪಾಯಿ ಕೊಟ್ಟು ಮತವನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ಸಿದ್ಧತೆ ನಡೆದಿತ್ತು ಅನ್ನೋದನ್ನು ಹವಾಲಾ ಏಜೆಂಟ್ಗಳು ಇಡಿ ಮುಂದೆ ಭಯಪಟ್ಟಿದ್ದಾರೆ. ಆ 2 ಕೋಟಿ ರೂಪಾಯಿಯನ್ನು ಹೇಗೆ ತಲುಪಿಸಬೇಕು ಅನ್ನೋದರ ಸಂಪೂರ್ಣ ಜವಾಬ್ದಾರಿಯನ್ನು ಈ ಹವಾಲಾ ಏಜೆಂಟ್ಗಳಿಗೆ ವಹಿಸಿದ್ರು ಅಂತ ಗೊತ್ತಾಗಿದೆ. ಆದರೆ ಸ್ಥಳೀಯ ಕಾಂಗ್ರೆಸ್ ನಾಯಕರ ವಿರೋಧದಿಂದಾಗಿ ಪಿ ಚಿದಂಬರಂ ಅವರು ಮಹಾರಾಷ್ಟ್ರದಿಂದ ಆಯ್ಕೆಯಾದರು. ಹೀಗಾಗಿ ಕರ್ನಾಟಕಕ್ಕೆ ಆ ಹಣ ತರೋದಾಗಲಿ ಅಥವಾ ಶಾಸಕರ ಖರೀದಿಯಾಗಲಿ ನಡೀಲಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ
ಈ ಎಲ್ಲ ಸಂಪರ್ಕಗಳು ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಸಾಕ್ಷಿ ಮತ್ತು ದಾಖಲೆಗಳನ್ನು ಕೂಡ ಈ ಹವಾಲಾ ಏಜೆಂಟ್ಗಳು ಕೊಟ್ಟಿದ್ದಾರೆ. ಅಂದರೆ ಅವರು ಪಾರಾಗಲಿಕ್ಕೆ, ಅವರು ಶಿಕ್ಷೆಯಿಂದ ಪಾರಾಗಲಿಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಇತರ ರಾಜಕೀಯ ನಾಯಕರನ್ನು ಸಂಕಷ್ಟಕ್ಕೆ ಸಿಲುಕಿಸುವಂಥ ಮಾಹಿತಿ ಮತ್ತು ಸಾಕ್ಷಿಗಳನ್ನು ಒದಗಿಸಿದ್ದಾರೆ ಅಂತ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ಅಜಿತ್, ಅದರ ಜೊತೆಗೆ ಪಿ ಚಿದಂಬರಂ, ಅಹಮದ್ ಪಟೇಲ್, ಡಿ ಕೆ ಶಿವಕುಮಾರ್ ಇವರ ಮಧ್ಯೆ ಬಿಸ್ನೆಸ್ ಲಿಂಕ್ಸ್ ಇದೆ ಅಂತ ಹೇಳ್ತಾರೆ ಈ ಏಜೆಂಟ್ರು. ಹೌದು, ಕೇವಲ ರಾಜಕೀಯ ಹಣ ಕೊಡುವ ತೆಗೆದುಕೊಳ್ಳುವಂತಹ ಹವಾಲ ಆಗಿರಲಿಲ್ಲ, ಬಿಸ್ನೆಸ್ ಲಿಂಕ್ಸ್ ಇದೆ ಅಂತ ಹೇಳ್ತಾರೆ. ಹೌದು ಖಂಡಿತ, ಎಸ್ಪೆಷಲಿ ಆಫ್ಟರ್ ಡಿಮಾನಿಟೈಸೇಷನ್. 2016 ನವೆಂಬರ್ನಲ್ಲಿ ಡಿಮಾನಿಟೈಸೇಷನ್ ಆಯಿತು, ಅದಾದ ನಂತರ ನೋಟು ಬದಲಿಸಿ ಆ ನೋಟುಗಳನ್ನು ತಮಗೆ ಬೇಕಾದ ಕಡೆ ದಾಸ್ತಾನು ಮಾಡಿಡುವಂಥ ಕೆಲಸದಲ್ಲಿ ಈ ಮೂವರು ಒಂದಾಗಿ ಈ ಹವಾಲಾ ನೆಟ್ವರ್ಕನ್ನು ಬಳಸ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇಂಧನ ಸಚಿವರಾಗಿದ್ದರು 2016. ಆ ಸಂದರ್ಭದಲ್ಲಿ ಬೆಸ್ಕಾಂ ಸೇರಿದಂತೆ ಎಲ್ಲ ವಿದ್ಯುತ್ ಕಂಪನಿಗಳಿಗೆ ಹಳೆ ನೋಟು ಬಳಸಿ ವಿದ್ಯುತ್ ಬಿಲ್ಲನ್ನು ಕಟ್ಟಿಸ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಆಗ ಒಂದಷ್ಟು ಇವರ ಬಳಿ ಇದ್ದಂಥ ನೋಟುಗಳನ್ನು ಮೊದಲಿಗೆ 100 ರೂಪಾಯಿ ಮತ್ತು 50 ರೂಪಾಯಿಗಳಿಗೆ ಕನ್ವರ್ಟ್ ಮಾಡಿಸ್ಕೊಂಡಿದ್ದಾರೆ. ಅದಾದ ನಂತರ ಸ್ವಲ್ಪ ದಿನಗಳ ನಂತರ ಏನು 2000 ರೂಪಾಯಿ ಮತ್ತು 500 ರೂಪಾಯಿನ ಹೊಸ ನೋಟುಗಳ ಬಿಡುಗಡೆಯಾಯಿತು. ಅದಕ್ಕೆ 100 ಮತ್ತು 50ರ ನೋಟನ್ನು ಕೊಟ್ಟು ಬದಲಿಸಿಕೊಳ್ಳಲಿಕ್ಕೆ ಬೆಸ್ಕಾಂ ಅಕೌಂಟನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕೆ ಇಡಿ ಪತ್ತೆ ಹಚ್ಚಿಕೊಂಡು ಸಾಕ್ಷಿ ಸಮೇತ ಡಿ ಕೆ ಶಿವಕುಮಾರ್ ಅವರಿಂದ ಇನ್ನಷ್ಟು ಮಾಹಿತಿ ತೆಗೆಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರ ಏನು ಗೊತ್ತಿಲ್ಲ ಮತ್ತು ನೆನಪಿಲ್ಲ ಉತ್ತರದಿಂದಾಗಿ ಕಂಗೆಟ್ಟು ಕೊನೆಗೆ ವಶಕ್ಕೆ ಪಡೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದಕ್ಕೆ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗದೇ ಇದ್ದರೆ ಕೊನೆಗೆ ಲೈ ಡಿಟೆಕ್ಟರ್ ಟೆಸ್ಟ್ ಅಥವಾ ಮಂಪರು ಪರೀಕ್ಷೆಗೆ ಒಳಪಡಿಸಿದ್ರು ಯಾವುದೇ ಅಚ್ಚರಿ ಇಲ್ಲ. ಅಜಿತ್, ಎಸ್ ಥ್ಯಾಂಕ್ ಯು ವೆರಿ ಮಚ್ ಅವಿನಾಶ್, ನಿಮ್ಮ ಎಲ್ಲ ಮಾಹಿತಿಗಾಗಿ.